ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ತಾಲೂಕಿನ ವಿವಿಧೆಡೆ ಶಾಸಕ ಬಿ ಸತ್ಯನಾರಾಯಣ ರವರಿಂದ 9 ಕೋಟಿ ರೂ ವೆಚ್ಚದ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ನೆರವೇರಿಸಲಾಯಿತು. 17/8/2019 ಶಿರಾ ತಾಲೂಕಿನ ವಿವಿಧೆಡೆ ಸುಮಾರು 9 ಕೋಟಿ ರೂ ವೆಚ್ಚದ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿದರು. ಅವುಗಳಲ್ಲಿ 76 ಲಕ್ಷ ರೂ ವೆಚ್ಚದ ಗುಳಿಗೇನಳ್ಳಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕಟ್ಟಡ, ಶಿರಾ ತಾಲೂಕು ಹೆದ್ದಾರಿ 4 ರಿಂದ ಲಕ್ಷ್ಮೀ ಸಾಗರದವರೆಗೆ 1 ಕೋಟಿ ರೂ. ಈ ಸಂದರ್ಭದಲ್ಲಿ ಲಕ್ಷ್ಮೀ ಸಾಗರದ ಗುದ್ದಲಿ ಪೂಜೆ ವೇಳೆ ಎಲ್ಡಿ ಕೃಷ್ಣಸ್ವಾಮಿ, ಪಂಚಾಯಿತಿ ಅಧ್ಯಕ್ಷೆ ಯಶೋಧಾ ನಟರಾಜು, ಉಪಾಧ್ಯಕ್ಷರಾದ ಎಲ್ ರಾಮಕೃಷ್ಣಗೌಡರು, ಮಾಜಿ ಅಧ್ಯಕ್ಷರಾದ ಮಂಜುನಾಥ್, ನಾಗರತ್ನಮ್ಮ, ಬಿ ಮಹಂತೇಶ್, ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷರಾದ ಮುದುಮಡು ರಂಗಸ್ವಾಮಿ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಇವತ್ತು ನಾವು ಅನೇಕ ಅಭಿವೃದ್ಧಿ ಕೆಲಸಗಳನ್ನು ನಮ್ಮ ಕ್ಷೇತ್ರದಲ್ಲಿ ಕೈಗೊಂಡಿದ್ದೇವೆ. ಇವತ್ತು ಸಹ ನಾವನ್ನು 6 ದಿವಸದಿಂದ ಇದೇ ಕೆಲಸ ಮಾಡ್ತಾ ಇದ್ದೇವೆ. ಎಲ್ಲ ಕಡೆ ಹೋಗಿ ಅಲ್ಲಿ ಶಂಕುಸ್ಥಾಪನೆ ಮಾಡ್ತಕ್ಕಂಥ, ಇದುವರೆಗೆ ನಾವು ನಮ್ಮ ಇಂಥದ ಸಮ್ಮಿಶ್ರ ಸರ್ಕಾರ ಬಂದಮೇಲೆ ಹಣ ತಂದು ಕೂಡಿರತಕ್ಕಂಥ ಕಾರ್ಯಕ್ರಮಗಳು, ಎಲ್ಲ ರೀತಿಯ ಕೆಲಸವನ್ನು ಪ್ರಾರಂಭ ಮಾಡಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಹಾಗಾಗಿ ಇವತ್ತು ನಾವು ಈ 6 ದಿವಸದಿಂದ ಶಂಕುಸ್ಥಾಪನೆಯನ್ನು ಮಾಡಿಕೊಂಡು ಬರ್ತಾ ಇದ್ದೀವಿ. ಇವತ್ತು ಸಹ ಶಿರಾ ತಾಲೂಕು ಗುಳಿಗೇನಳ್ಳಿನಲ್ಲಿ ಒಂದು ಜೂನಿಯರ್ ಕಾಲೇಜ್, ಅಲ್ಲಿ ಹೈಸ್ಕೂಲ್ ಇತ್ತು, ಅಲ್ಲಿ ಒಂದು ಜೂನಿಯರ್ ಕಾಲೇಜಿನ ಅವಶ್ಯಕತೆ ಇತ್ತು. ಎಲ್ಲ ರೀತಿಯ ಟಾರ್ ರಸ್ತೆ ಎಲ್ಲನ್ನು ಸಹ ಮಾಡೋದಕ್ಕೆ ಪ್ರಾರಂಭದ ಒಂದು ಅಡಿಗಲ್ಲು ಹಾಕಿದ್ದೆ. ಅದೇ ರೀತಿ ಮೊನ್ನೆ ಸುಮಾರು 2.5 ಕೋಟಿ ರೂಪಾಯಿ ಗ್ವಾರಳ್ಳು ಗ್ರಾಮಕ್ಕೆ ನಾವು ವೆಚ್ಚ ಮಾಡಿ ಊರಿನ ಎಲ್ಲ ರಸ್ತೆಗಳನ್ನು ನಾವು ಅಲ್ಲಿ ಮಾಡಿದ್ದೇವೆ. ಹೀಗಾಗಿ ಇವತ್ತು ಸಹ ಇನ್ನೂ 5-6 ಕಾರ್ಯಕ್ರಮ ಇದೆ, ಅಲ್ಲಿಗೆಲ್ಲ ಹೋಗಬೇಕು. ಅದಕ್ಕಾಗಿ ಸಮಾರಂಭವನ್ನು ಇಟ್ಕೊಂಡು ರಸ್ತೆಯಲ್ಲಿ ಪೂಜೆ ಮಾಡಿ ಹೋಗ್ತಕ್ಕಂಥ ಕಾರ್ಯಕ್ರಮ. ಅಣ್ಣ, ಭದ್ರಾ ಮೇಲ್ದಂಡೆ ಯೋಜನೆ ನೀರು ಲಕ್ಷ್ಮೀಸಾಗರ ಕೆರೆಗೆ ಬರಬೇಕು ಅಂತ ಎಲ್ಲ ಅದ್ರ ಬಗ್ಗೆ ಭರವಸೆ. ಭದ್ರಾ ದಂಡೆ ಮೇಲ್ದಂಡೆ ನೀರು ಈ ತಾಲೂಕಿಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದರ ಕೆಲಸನೂ ಪ್ರಾರಂಭ ಆಗಿದೆ. ಅದರಲ್ಲಿ ಯಾವ ರೀತಿ ಸಾಧ್ಯತೆ ಇದೆ ನೋಡಿಕೊಂಡು ಈಗ ಏನು ನಮ್ಮ ಶಿರಾ ತಾಲೂಕಿನಲ್ಲಿ ಸುಮಾರು 60 ಕೆರೆಗಳನ್ನು ಹೊಂದಿದ್ದಾರೆ. ಆ ಕೆರೆಗಳ ಸಾಲಿನಲ್ಲಿ ಹೊಂದ್ಕೊಂಡಿದ್ದರೆ ಅದರ ಅವಶ್ಯಕತೆ ಅವಕಾಶ ಮಾಡಿಕೊಡ್ತಕ್ಕಂಥ ರೀತಿಯಲ್ಲಿ ಮೇಲ್ಭಾಗದಲ್ಲಿ ಕಾಲುವೆ ಹರಿದು ಹೋದರೆ ಅದರಿಂದ ನಾವು ನೀರನ್ನು ತೆಗೆದುಕೊಳ್ಳೋದಕ್ಕೆ. ಸರ್, ಮೊದ್ಲೂರು ಕೆರೆ ಯಾವಾಗ ಬಿಡ್ತಾರೆ ಸರ್ ನೀರು? ಸರ್, ಮೊದ್ಲೂರು ಕೆರೆ ಯಾವಾಗ ಬಿಡಿಸ್ತೀರಾ ಇನ್ನು ಶಿರಾ ತಾಲೂಕಿಗೆ? ಮೊದ್ಲೂರು ಕೆರೆಯನ್ನು 4-5 ದಿವಸದಲ್ಲಿ ನಾವೆಲ್ಲರೂ ಅಲ್ಲಿ ನೀರು ಬಿಡೋ ಲಕ್ಷಣಗಳು ನಮಗೆ ಈಗ ಬಿಡುವಂಥ ವಾತಾವರಣ ಕಾಣ್ತಾ ಇದೆ. ಯಾಕೆಂದರೆ ಕುಣಿಗಲ್ ಕೊನೆ ಹಂತದ ನೀರು ಕೆರೆಗೆ ಬರಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡಂಗೆ ಕಾಣ್ತದೆ. ಅದು ಕೆಲವೇ ಮುಖಂಡರುಗಳು ಕೆಲವು ಪ್ರತಿನಿಧಿಗಳು ಬಾಯ್ಬಿಟ್ಟು ಹೇಳ್ಕೊಂಡು ನಮ್ಮ ನಮ್ಮ ಶಾಸಕರಾದ ಸತ್ಯನಾರಾಯಣ ಸಾಹೇಬರು ಸುಮಾರು 1.2 ಕಿಲೋಮೀಟರ್ ನಮಗೆ ಡಾಂಬರ್ ರಸ್ತೆನ ಹಾಕ್ಕೊಟ್ಟಿದ್ದಾರೆ. ಇವತ್ತು ಆ ಒಂದು ಸಮಾರಂಭದ ಪೂಜೆನ ಇವತ್ತು ನಮ್ಮ ಗ್ರಾಮದಲ್ಲಿ NH4 ಇಂದ ಈ ರಸ್ತೆ ಸೋರೆಕುಂಟೆವರೆಗೂ ಜಾಯಿನ್ ಆಗುತ್ತೆ.
ನಮಗೆ ಇಲ್ಲಿಂದ ಸೂರ್ಯಕುಡ್ಡೆಗೆ ಹೋಗೋಕ್ಕೆ ಸುಮಾರು 5 ಕಿಲೋಮೀಟರ್ ಆಗುತ್ತೆ, ನ್ಯಾಷನಲ್ ಹೈವೇಯಿಂದ 5 ಕಿಲೋಮೀಟರ್ ಆಗುತ್ತೆ. ಆದ್ರೂ ನಮಗೆ ರಸ್ತೆದು ಅವ್ಯವಸ್ಥೆ ಆಗೋಯ್ತು, ಭಾಳ ಜನಗಳಿಗೆ ಭಾಳ ಸಮಸ್ಯೆ ಆಗುತ್ತೆ. ಜಾನುವಾರುಗಳಿಗಾಗ್ಬೋದು, ಆಗ್ಬೋದು, ಸರಕುಗಳು ಸಾಗಿಸೋದಕ್ಕೆ ಭಾಳ ತೊಂದರೆ ಆಯಿತು, ಜನ ಜಾನುವಾರುಗಳಿಗೂ ಓಡಾಡೋಕ್ಕೂ ಭಾಳ ಸಮಸ್ಯೆ ಆಗಿತ್ತು. ಆ ಉದ್ದೇಶಕ್ಕೆ MLA ಸಾಹೇಬನ್ನ ಊರಿನ ಗ್ರಾಮಸ್ಥರೆಲ್ಲ ಕೇಳ್ಕೊಂಡಾಗ ಅವರು ಉದಾರವಾಗಿ ಈ ಸಾರಿ ನಮ್ಮ ಲಕ್ಷ್ಮೀ ಸಾಗರ ಗ್ರಾಮಕ್ಕೆ ನ್ಯಾಷನಲ್ ಹೈವೇಯಿಂದ ಲಕ್ಷ್ಮೀ ಸಾಗರ ತಲುಪೋದಕ್ಕೆ ಡಾಂಬರ್ ರಸ್ತೆನ 1 ಕೋಟಿ ರೂಪಾಯಿಗೆ ಅನುದಾನ ಕೊಟ್ಟು ನಮ್ಮ ಗ್ರಾಮಕ್ಕೆ ಭಾಳ ಸಹಾಯ ಮಾಡಿದ್ದಾರೆ. ನಾವು ಈ ಸಂದರ್ಭದಲ್ಲಿ MLA ಸಾಹೇಬನ್ನ ನಾವು ನಮ್ಮ ಗ್ರಾಮಸ್ಥರ ಪರವಾಗಿ ನಮ್ಮ ಗ್ರಾಮ ಪಂಚಾಯತಿ ಪರವಾಗಿ ನಾವೀಗ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಈಗ ನಮಗೆ ರಸ್ತೆ ಇನ್ನು CC ರಸ್ತೆಗಳಿದ್ದಾವೆ ಊರಿನಲ್ಲಿ, ಅದೆಲ್ಲ ಮೆಮೊರ್ಯಾಂಡಮ್ ಎಲ್ಲ ಇಟ್ಕೊಂಡಿದ್ದೀವಿ. ಬಂದಾಗ ಒಂದು ಕೆರೆ ಜಂಗಲ್ ಕ್ಲೀನಿಂಗ್ ಇದ್ದಾವೆ, ಆಮೇಲೆ ನೀರಾವರಿ ನಾಲಾದ ರಸ್ತೆ ಅಭಿವೃದ್ಧಿಗೆ ಒಂದು ಮೆಮೊರ್ಯಾಂಡಮ್ ತಗೊಂಡಿದ್ದೀವಿ ಚಾನಲ್ ಹತ್ರ. ಆಮೇಲೆ ಒಂದು ಅಲ್ಲಿ ಪಿಕಪ್ ಕಮ್ಮು ಬ್ಯಾರೇಜ್ ಥರ ಒಂದು ಅವಶ್ಯಕತೆ ಇದೆ, ತೀರಾ ಹೆಚ್ಚಿನ ಜನ ಓಡಾಡೋಂಥದ್ದು, ಅದನ್ನು ಒಂದಷ್ಟು ಹೇಳಿದ್ದೀವಿ. ಹಿಂದೆಲ್ಲ ಮಾಡಿದ್ದಾರೆ, ಹಂಗಾಗಿ ಇವ್ರ ಕಡೆಯಿಂದ ನಾವು ಭಾಳ ಎಕ್ಸ್ಪೆಕ್ಟ್ ಮಾಡಿದ್ದೀವಿ, ಆ ಥರ ಕೆಲಸ ಆಗ್ತಾ ಇದ್ದಾವೆ ಸದ್ನಾರಾಯಣಪ್ಪರ ಕಡೆಯಿಂದ. ನಾನು ಹಂಗಾಗಿ ಇದಿಷ್ಟು ಮನವಿ ಸಲ್ಲಿಸ್ ಮನವಿ ಸಲ್ಲಿಸ್ತಾ ಇದ್ದೀವಿ, ಇದಿಷ್ಟು ಆಗಬೇಕು ಅಂತ ನಾವು ಕೋರ್ತೀವಿ ಅವ್ರಿಗೆ. ಧಾರಾಳು ಮತ್ತು ಲಕ್ಷ್ಮೀ ಸಾಗರ, ಪಂಜಿನಹಳ್ಳಿ, ದೇವರಹಳ್ಳಿ, ಹೊರೆಕುಂಟೆ ಮತ್ತು ಜೀರನಹಳ್ಳಿ, ಯಾವೇ ಆಗಲಿ ಶಾಸಕರು ಯಾವುದೇ ಒಂದು ನಮ್ಮ ಕೋರಿಕೆಗಳನ್ನಾಗಲಿ ಕೇಳಿದ್ದಕ್ಕೆ ಈಗ ನಾವು ಒಂದು 5 ಕೋಟಿ ಕೇಳಿರೋ ಕೊನೆಗೆ 2.5 ಕೋಟಿ 3 ಕೋಟಿ ಆದರೂ ರಿಲೀಸ್ ಮಾಡಿಸ್ಕೊಂಡು ಕೆಲಸಗಳು ಮಾಡ್ತಿದ್ದಾರೆ. ಸರ್, ಹಾಸ್ಪಿಟ್ಲ್ ಎಲ್ಲ ಫೆಸಿಲಿಟಿ ಚೆನ್ನಾಗಿದೆ ಸರ್? ಈ ವ್ಯಾಪ್ತಿನಲ್ಲಿ ಲಕ್ಷ್ಮೀ ಸಾಗರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಒಂದೇ ಒಂದು ಹಾಸ್ಪಿಟ್ಲು ಬಂದಿಂಗರಹಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಭಾಳ ಚೆನ್ನಾಗಿ ನಡೀತಾ ಇದೆ. ಸುಮಾರು ಈ ವ್ಯಾಪ್ತಿಯಿಂದ ಬಿಟ್ಟು ಬೇರೆ ಬೇರೆ ಕಡೆಯವರೆಲ್ಲನೂ ಅಲ್ಲಿ ಬರ್ತಾ ಇದ್ದಾರೆ, ಒಳ್ಳೆ ಡಾಕ್ಟರ್ ಇದ್ದಾರೆ. ಶ್ರೀಕಾಂತ್ ಶ್ರೀಕಾಂತ್ ಮದಕ್ಕಂಡಿರೋ ಮೊನ್ನೆ ಅವ್ರನ್ನ ವರ್ಗಾವಣೆ ಕೂಡ ಮಾಡಿದ್ರು. ಈಗ ನಾವು ನಮ್ಮ ವ್ಯಾಪ್ತಿಯವರೆಲ್ಲ ಹೋಗ್ಬಿಟ್ಟು ನಮ್ಮ ಕಾಶಿಪುರನ ಹೋರಾಟ ಮಾಡ್ತಾರೆ, ಉರಿಯಬೇಕು ಮುಬಾರಕ್ ಅಂತ ಒಬ್ಬರನ್ನ ಅಪಾಯಿಂಟ್ ಮಾಡಿದ್ರು. ನಮ್ಮ ಬಾಬು ಜನಕ್ಕೆಲ್ಲ ಜನ ಸೆಟ್ಟಾಗ್ಬಿಟ್ಟು ಅವರೇ ಬೇಕು ಅಂತ ಒಕ್ಕಡಿ ಮಾಡಿ ನಿಯೋಜಕರ ಮಾತಾಡಿ ನಮಗೆ ಅವ್ರನ್ನ ಮಾಧ್ಯಮ ಬಹಳ ಚೆನ್ನಾಗಿ ನಡೀತಾ ಐತೆ. ಈಗ ರಾಜ್ಯದಲ್ಲಿ ಒಂದು ಕಡೆ ಅತಿವೃಷ್ಟಿ, ಒಂದು ಕಡೆ ಅನಾವೃಷ್ಟಿ, ಅದು ಇಡೀ ರಾಜ್ಯಕ್ಕೆಲ್ಲ ದೇಶಕ್ಕೆ ಗೊತ್ತಿರ್ತಕ್ಕಂಥ ವಿಚಾರ. ನಮ್ಮ ತುಮಕೂರು ಜಿಲ್ಲೆ ಅದರಲ್ಲೂ ನಮ್ಮ ಶಿರಾ ತಾಲೂಕು ಬರಪೀಡಿತ ತಾಲೂಕು ಅಂತ ಅಪಾಯಿಂಟ್ಮೆಂಟ್ ಕಟ್ಕೊಂಡಿದೆ. ಈ ಸದ್ಯಕ್ಕೆ ನಮ್ಮ ಶಾಸಕರಲ್ಲಿ ಪಂಚಾಯತ್ ವ್ಯಾಪ್ತಿ ಪರವಾಗಿ ಒಂದು ಮಂದಿ ಏನು ಮಾಡೋದು ಅಂದರೆ ಭದ್ರಾ ಮೇಲ್ದಂಡೆ ವ್ಯಾಪ್ತಿಗೆ ಚಿಕ್ಕಸಂದ್ರ ಕೆರೆ, ಅದ್ರ ಜೊತೆಗೆ ಲಕ್ಷ್ಮೀ ಸಾಗರ ಕೆರೆನ ಒಳಪಡಿಸ್ಬೇಕು. ನಮ್ಮ ತಾಲೂಕಿಗೆ ನೀರಾವರಿ ಸೌಲಭ್ಯ ಆಗಲೇಬೇಕು ಅಂತೇಳಿ 1970 ದೇವರಾಜ ಅರಸ್ ಅವ್ರನ್ನ ಕಳಿಸಿ ದೊಡ್ಡ ಫಂಕ್ಷನ್ ಮಾಡಿ ಭದ್ರಾ ಮೇಲ್ದಂಡೆ ಯೋಜನೆ ಆಗಲೇಬೇಕು, ಶಿರಾ ತಾಲೂಕೆಲ್ಲ ಸಮೃದ್ಧಿ ಆಗಲೇಬೇಕು ಅಂತ ಹೇಳಿದ್ವಿ. ಆ ಮಹನೀಯರು ಯಾವಾಗಲೂ ಶಿರಾ ತಾಲೂಕು ಗುಂಡಪ್ಪ ಚಿಕ್ಕನಹಳ್ಳಿಯಿಂದ ಕೆಕೆ ಪಾಳ್ಯ ಮಾರ್ಗ ಬೆಟ್ಟಪ್ಪನಹಳ್ಳಿ ಸೇರುವ ರಸ್ತೆಯ ಮರು ಡಾಂಬರೀಕರಣ ಕಾಮಗಾರಿಗೆ 1.5 ಕೋಟಿ ರು ವೆಚ್ಚದ ಕಾಮಗಾರಿ ಸೇರಿವೆ. ಚಿಕ್ಕ ಚಿಕ್ಕ ಮಕ್ಕಳನ್ನ ಕಾನ್ವೆಂಟು, LKG, UKG, ಉನ್ನತ ತರಗತಿ ಇವೆಲ್ಲಕ್ಕೂ ತಗೊಂಡೋಗಿ ಒಳ್ಳೆ ರೂ ತಗೊಂಡೋಗಿ ಕೇಳ ಕಾನ್ವೆಂಟ್ನೆಲ್ಲ ಓದ್ತಾ ಮಾಡ್ತಾರೆ ನಿಮ್ಮೂರಾಗೆಲ್ಲ ಮಾಡ್ತಾರೆ, ತಾಲೂಕಲ್ಲಿ ನಡೀತಾ ಇರೋ ನಮ್ಮೂರಾಗಿರ್ತೀವಿ. ನಾವಿವತ್ತು ಗ್ರಾಮೀಣ ಪ್ರದೇಶದ ಜನರಿಗೆ ಅದರಲ್ಲೂ ನಮ್ಮ ಸರ್ಕಾರ ಭಾಳ ಒತ್ತು ಕೊಟ್ಟಿದೆ. ಬಹುಶಃ ಇಷ್ಟು ಹೊತ್ತಿ ಇಷ್ಟೊಂದು ಕೆಲಸ ಮಾಡಿದ್ದೀವಿ ಅಂತಂದರೆ ನಮಗೆ ಆಶ್ಚರ್ಯ. 106 ಕೋಟಿ ಹಣ ತಂದು ರಸ್ತೆಗಳು, ಕುಡಿಯೋ ವ್ಯವಸ್ಥೆಗಳನ್ನು ಜನಗಳಿಗೆ ಬಡ ಜನಕ್ಕೆ ಅನುಕೂಲ ಆಗುವಂತಹ ಒಂದು ಸರ್ಕಾರಕ್ಕೆ ಇದನ್ನು ಯಾವ ರೀತಿಯಲ್ಲಿ ತಗೊಳ್ತೀರ ಅನ್ನೋದನ್ನು ನಿಮ್ಮೂರು ಒಂದೇ ಲೆಕ್ಕ ಹಾಕ್ಬೇಡ, ನಿಮ್ಮೂರಿಗೆ ಸದಾ ನನಗೆ ಬೆಂಬಲ ಇದೆ, ಎಲ್ಲರಿಗಿಂತ 1 ರೂಪಾಯಿ ಹೆಚ್ಚಾಗಿ. ಅಮರಾಪುರ ರಸ್ತೆಯ ಚಿಕ್ಕ ಬಾಣಗೆರೆ ಗೇಟ್ನಿಂದ ದೊಡ್ಡ ಬಾಣಗೆರೆ ಮೂಲಕ ಆಂಧ್ರ ಗಡಿಗೆ ಸೇರುವ ರಸ್ತೆ ಅಭಿವೃದ್ಧಿಗೆ 2 ಕೋಟಿ ರು. ಶಿರಾ ತಾಲೂಕು ಅಮರಾಪುರ ರಸ್ತೆಯ 35.4 ಕಿಲೋಮೀಟರ್ನಲ್ಲಿ ಸೇತುವೆ ನಿರ್ಮಾಣಕ್ಕಾಗಿ 1.75 ಕೋಟಿ ರು. ಶಿರಾ ತಾಲೂಕು ತರೀಕೆರೆ ಧರ್ಮಾಪುರ ರಸ್ತೆ ಅಗಲೀಕರಣ ಹಾಗೂ ಅಭಿವೃದ್ಧಿ ಕಾಮಗಾರಿಗೆ 2 ಕೋಟಿ ರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ರಾಮಕೃಷ್ಣ, ಮುಖಂಡರಾದ ಪ್ರಕಾಶ್ ಗೌಡ, ಮಂಜುನಾಥ್,
ಪಿಡಬ್ಲ್ಯೂಡಿ ಅಧಿಕಾರಿಗಳಾದ ಷಣ್ಮುಗಪ್ಪ, ಶಿವಸ್ವಾಮಿ ಹಾಗೂ ಜೆಡಿಎಸ್ ಕಾರ್ಯಕರ್ತರು, ಗ್ರಾಮಸ್ಥರು ಹಾಜರಿದ್ದರು. ಇಷ್ಟು ದಿವಸ ಅವೆಲ್ಲ ಸರ್ಕಾರದ ವತಿಯಿಂದ ಎಲ್ಲ ರೀತಿಯ ಕಾನೂನು ವ್ಯವಸ್ಥೆಗಳನ್ನು ಸರಿಪಡಿಸಿಕೊಂಡು ಹಣ ಮಂಜೂರಾಗಿ ಇವತ್ತು ಕಾರ್ಯರೂಪಕ್ಕೆ ತರತಕ್ಕಂಥ ಟೆಂಡರ್ ವಗೇರೆ ಪದ್ಧತಿಗಳನ್ನು ಅನುಸರಿಸಿಕೊಂಡು ಬಂದು ಇವತ್ತು ಶಂಕುಸ್ಥಾಪನೆ ಮಾಡಿದ್ದೀವಿ. 3-4 ದಿವಸದಲ್ಲಿ ಸುಮಾರು 1,00,000 ರೂಪಾಯಿ ಕಾಮಗಾರಿಗಳನ್ನು ಪ್ರಾರಂಭ ಮಾಡಿದ್ದೇವೆ. ಇವತ್ತು ಸಹ ಇಲ್ಲಿ 175 ಅಂದರೆ 1.75 crore ಒಂದು ಕಾಮಗಾರಿಯನ್ನು ಶಂಕುಸ್ಥಾಪನೆ ಮಾಡಿದ್ದೇವೆ. ಇದು ಚಿಕ್ಕಬಾಣಗೆರೆ ಪಕ್ಕದ ಊರಿಂದ ಈಗ ತಾನೆ ಬಂದ್ವಿ. ಅಲ್ಲಿ 2 crore rupees ಕಾಮಗಾರಿಯನ್ನು ಪ್ರಾರಂಭ ಮಾಡಿದ್ದೇವೆ. ಬೇಕಾದಷ್ಟು ಇದೆ, ಹೆಸರು ಹೇಳ್ತಾ ಹೋದರೆ ಜಾಸ್ತಿ ಆಗ್ತದೆ. ಒಂದು ಜೂನಿಯರ್ ಕಾಲೇಜ್ ಸಹ ಪ್ರಾರಂಭ ಮಾಡಿದ್ದೇವೆ ಕಟ್ಟಡ. ಹೀಗಾಗಿ ಅನೇಕ ಕಾರ್ಯಕ್ರಮಗಳನ್ನು ಹಾಕ್ಕೊಂಡು ಇವತ್ತು ಬರ್ತಾ ಇದ್ದೇವೆ. ಇನ್ನೊಂದು ಕಾರ್ಯಕ್ರಮ ಇದೆ, ಅದು ಮುಗಿಸ್ಕೊಂಡು ನಾವಿನ್ನೂ ಊಟ ಮಾಡಿಲ್ಲ. ಬೆಳಗ್ಗೆಯಿಂದ ಓಡಾಡಿಕೊಂಡು ಬಂದಿದ್ದೇವೆ. ಹೀಗಾಗಿ ಈ ರಸ್ತೆ ಈ ಭಾಗದ ಜನಗಳ ಸೌಕರ್ಯಕ್ಕೆ ಒದಗಲಿ, ಬೇಗ ಒದಗಲಿ, ಕಾಮಗಾರಿ ಚೆನ್ನಾಗಿ ಮಾಡಿ ಕಾಮಗಾರಿಯ ಏನು ಕ್ರಮಬದ್ಧವಾಗಿ ಎಲ್ಲ ರೀತಿಯ ಅನುಕೂಲಗಳನ್ನು ಮಾಡ್ತಕ್ಕಂಥ ಕೆಲಸ ಮಾಡಿ ಅಂತ ಹೇಳಿ ಇಂಜಿನಿಯರ್ಗಳಿಗೆ ಕಾಂಟ್ರಾಕ್ಟ್ಗಳಿಗೆ ದಾಖಲಾಡಿಸಿರಾ. ಅಮರಾಪುರ ರಸ್ತೆ 200 crore ಕೆಲಸ ಪ್ರಾರಂಭ ಮಾಡಲಿಕ್ಕೆ ಅನುಮತಿ ಸರ್ಕಾರದಿಂದ ದೊರೆಯಬೇಕಾಗಿದೆ. ಎಲ್ಲ ಕೆಲಸಗಳನ್ನು ನಾವು ಮಾಡ್ತೇವೆ. ಬಹುಶಃ 1 crore, 1 lakh, 2 crore ನಾವು ಇತಿಹಾಸದಲ್ಲೇ ಇಷ್ಟೊಂದು ಅನುದಾನ ತಂದು ಇಷ್ಟೊಂದು ಕಾಮಗಾರಿಗಳನ್ನು, ಅದು ಶಾಶ್ವತ ಕಾಮಗಾರಿಗಳನ್ನು ಮಾಡಿದ ಉದಾಹರಣೆಗಳೆಲ್ಲ ಈ ವರ್ಷ ಇಷ್ಟೇ ಅವಧಿನಲ್ಲಿ ನಾವು ಬೇಗ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೇವೆ. ಶಿರಾ ತಾಲೂಕು ಬುಕ್ಕಪಟ್ಟಣದ ಆಕ್ಸ್ಫರ್ಡ್ ಶಾಲೆಯಲ್ಲಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಏರ್ಪಡಿಸಲಾಗಿತ್ತು. ಬುಕ್ಕಪಟ್ಟಣ ಆಕ್ಸ್ಫರ್ಡ್ ಶಾಲೆಯಲ್ಲಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಏರ್ಪಡಿಸಲಾಗಿತ್ತು. ಹೋಬಳಿಯ 12 ಶಾಲೆಗಳಲ್ಲಿ ಹೆಚ್ಚಿಗೆ ಅಂಕ ಪಡೆದಿರುವ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಳ್ಳಲಾಗಿತ್ತು. ಹಾಗೆಯೇ ಹೋಬಳಿಯ ಪತ್ರಕರ್ತರಿಗೆ ಸನ್ಮಾನಿಸಲಾಯಿತು. ಹಿರಿಯ ಪತ್ರಕರ್ತರಾದ ಮಂಜುಣ್ಣನವರು ಹಾಗೂ ಬಿಎನ್ ಚಂದ್ರಶೇಖರ್ ಅವರಿಗೂ ಸನ್ಮಾನಿಸಲಾಯಿತು. ಹಾಗೆ ಪ್ರೆಸಿಡೆನ್ಸಿ ಚೇರ್ಮನ್ ಆದಂತಹ ಚಿದಾನಂದ ಗೌಡರ್ ಅವರಿಗೆ ಗೌರವಿಸಲಾಯಿತು. ನಾನು ಬಂದಿದ್ದಾರೆ, ಕೂತಿದ್ದಾರೆ, ಅವರಿಗೆ ಇವತ್ತು ಪ್ರದಾನ ಮಾಡ್ತಕ್ಕಂಥ ಪುರಸ್ಕಾರವನ್ನು ಪ್ರದಾನ ಮಾಡ್ತಕ್ಕಂಥ ಒಂದು ಪ್ರಮುಖವಾದ ಕಾರ್ಯಕ್ರಮ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಶಿಕ್ಷಕರ ಸ್ಪರ್ಧೆಗೆ ಪ್ರೆಸಿಡೆನ್ಸಿ ಯಾವತ್ತೂ ಇಳಿಯಲಿಲ್ಲ. ಎಲ್ಲ ಶಾಲೆಗಳು ಕೂಡ ನಮ್ಮದೇ ಅನ್ನೋ ರೀತಿಯಲ್ಲಿ ಒಂದು ಹೆಲ್ತಿ ಕಾಂಪಿಟೇಷನ್ ಅಂತ ಹೇಳ್ತೀವಿ. ಆ ಹೆಲ್ತಿ ಕಾಂಪಿಟೇಷನ್ ಮುಖಾಂತರ ಎಲ್ಲರನ್ನೂ ಕೂಡ ಎಲ್ಲ ಒಂದು ಕಡೆ ನಾನು ಹೆಮ್ಮೆ ಹೆಗ್ಗಳಿಕೆ ಅಂತಲ್ಲ, ಖಂಡಿತ ನಮ್ಮ ಕಾರ್ಯ ಸಫಲ ಆಗುತ್ತೆ. ಇಡೀ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಶಾಲೆಗಳು ಕೂಡ ಇವತ್ತು ಎಚ್ಚೆತ್ತುಕೊಂಡು ನಾವು ನಮ್ಮ ಮಕ್ಕಳನ್ನ ನಮ್ಮ ತಾಲೂಕು ಅಕ್ಕಪಕ್ಕದ ತಾಲೂಕುಗಳಿಗೆ ಹೋಲಿಸಿದರೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಬಹಳ ಹಿಂದೆ ಇದ್ವಿ ನಾವು. ಪಕ್ಕದಲ್ಲಿ ಪಾವಗಡ ತಾಲೂಕಿನಲ್ಲಿರ್ತಕ್ಕಂಥ ವಿದ್ಯಾವಂತರು ನಮ್ಮಲ್ಲಿ ಇಲ್ಲ. ಪಕ್ಕದ ಮಧುಗಿರಿನಲ್ಲಿದ್ದಂಥ ವಿದ್ಯಾವಂತರು ನಮ್ಮಲ್ಲಿ ಇಲ್ಲ. ಪಕ್ಕದ ಚಿಕ್ಕನಾಯಕನಹಳ್ಳಿ ತಾಲೂಕು ಇರ್ಬೋದು, ಹಿರಿಯೂರು ಇರ್ಬೋದು, ನಾನು ನೋಡಿದಾಗ ಯಾವ ರೀತಿ ಅಂತ ಹೇಳಿದ್ರೆ ಅಲ್ಲಿ ವೈದ್ಯರ ಸಂಖ್ಯೆ ಜಾಸ್ತಿ ಇದೆ, ಇಂಜಿನಿಯರ್ಗಳ ಸಂಖ್ಯೆ ಜಾಸ್ತಿ ಇದೆ. ಹಾಗೆಯೇ ಅಲ್ಲಿ ವಿದ್ಯಾವಂತರು ತುಂಬ ಜನ ಇರೋದಕ್ಕೆ ಒಂದು ಉದಾಹರಣೆ ಅಂತ ಹೇಳಿದ್ರೆ ಆ ಪ್ರತಿಯೊಂದು ತಾಲೂಕಲ್ಲೂ ಕೂಡ 2-3 ಜನ IAS ಆಫೀಸರ್ಗಳಾಗಿದ್ದಾರೆ. ಆದರೆ ನಮ್ಮ ತಾಲೂಕಿನಿಂದ ಈವನ್ ಟುಡೇ ಆಸ್ ಆನ್ ಟುಡೇ ಒಬ್ಬರೂ ಕೂಡ ನೇರವಾಗಿ IAS ಪರೀಕ್ಷೆಯನ್ನು ಪಾಸ್ ಮಾಡಿಲ್ಲ. ದೇವಸ್ಥಾನದಲ್ಲಿ ಮಳೆಗಾಗಿ 101 ಎಡೆಯನ್ನು ಅರ್ಪಿಸಲಾಯಿತು.
ಒಂದೇ ಇಕ್ಕೋದು ಅವನು ಕೇವನ್ ಹಿಂಗ ಗೊತ್ತಿಲ್ಲದ ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪ್ರಧ್ವನಿ.